ಅನಿವಾಸಿ ಭಾರತೀಯರಿಗಾಗಿ ಅದರಲ್ಲೂ ಅನಿವಾಸಿ ಭಾರತೀಯ ಕನ್ನಡಿಗರಿಗಾಗಿ ಪ್ರತ್ಯೇಕ ಸಚಿವಾಲಯ ಮಾಡಲು ನಿರ್ಧರಿಸಿದ್ದೇವೆ ಎಂದು ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಆರತಿ ಕೃಷ್ಣ ಅವರು ಹೇಳಿದ್ದಾರೆ. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿಯವರು, ಶಿವಮೊಗ್ಗಕ್ಕೆ ಬಂದಿರುವ ಮುಖ್ಯ ಉದ್ದೇಶ ಎಂದರೆ ಇಲ್ಲಿಯ ಹಕ್ಕಿಪಿಕ್ಕಿ ಸಮುದಾಯದ ಸಾಕಷ್ಟು ಜನ ಉದ್ಯೋಗ ಹರಿಸಿ ಅಥವಾ ಬೇರೆ ಕಾರಣಗಳಿಗಾಗಿ ವಿದೇಶಕ್ಕೆ ತೆರಳುತ್ತಾರೆ. ಅಂತಹವರು ಅಲ್ಲಿ ಸಂಕಷ್ಟ ಬಂದಾಗ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಒಂದು ವೆಲ್ಫೇರ್ ಕಮಿಟಿ ಮಾಡುವ ಬಗ್ಗೆ ತೀರ್ಮಾನಿಸಲಾಗಿದೆ. ಸಂಕಷ್ಟದಲ್ಲಿರುವ ಅನಿವಾಸಿ ಭಾರತೀಯರಿಗೆ ಸಹಾಯವಾಗಲೆಂದು ನಮ್ಮ ಸಮಿತಿ ಶ್ರಮಿಸುತ್ತಿದೆ ಎಂದರು. ನಾನು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಒಂದು ಉದ್ದೇಶ ಏನಂದರೆ, ಇಲ್ಲಿ ನಿಮ್ಮ ಜಿಲ್ಲೆಯ ಹಕ್ಕಿಪಿಕ್ಕಿ ಜನಾಂಗದವರು ಪ್ರಪಂಚದ ನಾನಾ ಕಡೆ ಹೋಗಿ ಸಿಕ್ಕಾಕುತ್ತಾ ಇದ್ದಾರೆ. ಅಲ್ಲಿಂದ ಫೋನ್ ಮಾಡ್ತಾರೆ, ನಾವು ಅಲ್ಲಿ ಹೋಗಿ ಹಿಂಗಾಯ್ತು ಹಂಗಾಯ್ತು ಅಂತ. ಅದಕ್ಕೆ ನಾವೊಂದು ಇಲ್ಲಿ ಡಿ ಸಿ ವೆಲ್ಫೇರ್ ಕಮಿಟಿ ಮೀಟಿಂಗ್ ಮಾಡಬೇಕು ಅಂತ ಇದ್ದೀನಿ. ಅದರಲ್ಲಿ ಡಿ ಸಿ ಮತ್ತು ಎಸ್ ಪಿ ಅವ್ರನ್ನೆಲ್ಲ ನಾವು ಮೆಂಬರ್ ಮಾಡಿದ್ದೀವಿ, ಮತ್ತು ಆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ನಮ್ಮ ಒಂದು ಎನ್ ಆರ್ ಐ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕೆ ಒಂದು ಆಫೀಸರ್ನ ಅಲ್ಲಿ ನೇಮಕ ಮಾಡೋಕ್ಕೆ ಕೂಡ ನಾವು ಡಿ ಸಿ ಅವರಿಗೆ ಹೇಳಿ ಅವರ ಕಚೇರಿಯಲ್ಲಿ ಒಬ್ಬರನ್ನ ಹಾಕ್ತೀವಿ. ಅದು ಒಂದೊಂದು ತಿಂಗಳೊಳಗೆ ಇದು ಕೋಡ್ ಆಫ್ ಕಂಡಕ್ಟು ಲೋಕಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಅದಾದಮೇಲೆ ಬಂದು ಕಮಿಟಿ ಮೀಟಿಂಗ್ ಎಲ್ಲ ಮಾಡ್ತೀವಿ. ಆದರೆ ಅವರಿಗೆ ಈ ಹಕ್ಕಿಪಿಕ್ಕಿ ಜನಾಂಗದವರು ಹೊರಗಡೆ ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮದು ಒಂದು ಸಮಿತಿ ಈಗ ಆ್ಯಕ್ಟಿವ್ ಆಗಿರೋದ್ರಿಂದ 5 ವರ್ಷದಿಂದ ಇರಲಿಲ್ಲ, ಈಗ ಮತ್ತೆ ನಾನು ಉಪಾಧ್ಯಕ್ಷೆಯಾಗಿ ಬಂದಿರೋದ್ರಿಂದ ನಮ್ಮ ಒಂದು ಸಮಿತಿಯನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವ್ಯಾವ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ಯಾವ್ಯಾವ ರೀತಿ ಇರಬೇಕು, ಏನೇನು ತಗೊಂಡು ಹೋಗಬೇಕು, ಏನೇನು ತಗೊಂಡು ಹೋಗಬಾರ್ದು ಅಂಥದ್ದೆಲ್ಲ ಮಾಹಿತಿನ ಅವರು ನಮ್ಮ ಹತ್ರ ತಿಳ್ಕೊಂಡು ಹೋದರೆ ಸ್ವಲ್ಪ ನಮಗೂ ಅವ್ರಿಗೂ ಕೂಡ ಸುಲಭ ಆಗುತ್ತೆ, ಮತ್ತು ನಮಗೂ ಕೂಡ ಆಮೇಲೆ ಅವ್ರು ಸಿಕ್ಕಾಕ್ಕೊಂಡು ಫೋನ್ ಮಾಡಿದಾಗ ಅವ್ರನ್ನ ಬಿಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮೊನ್ನೆ ಸುದಾನ್ಗೆ ಹೋಗಿ ಸಿಕ್ಕಾಕ್ಕೊಂಡಿದ್ರು 30 ಜನ, ಅವರನ್ನ ಸೌದಿ ಅರೇಬಿಯಾಕ್ಕೆ ಕರೆಸಿ ಅಲ್ಲಿಂದ ಆ ಸೌದಿ ಅರೇಬಿಯಾ ದೇಶದವರು ಇಲ್ಲಿಗೆ ಕಳಿಸ್ಬೇಕಾಯಿತು. ಇಲ್ಲಾಂದರೆ ಅವ್ರದ್ದು ತುಂಬ ಕಷ್ಟ ಪರಿಸ್ಥಿತಿ ಇತ್ತು. ಅದಕ್ಕಿಂತ ಹಿಂದೆನೂ ಕೂಡ ನಾನು ಉಪಾಧ್ಯಕ್ಷ ಆಗಿರುವಾಗ ಫೋನ್ ಬರ್ತಿತ್ತು, ಈ ಕತಾರು ಗಲ್ಫ್ ಕಂಟ್ರೀಸ್ಗೆಲ್ಲ ಹೋಗಿ ಅವರು ಇದೊಂದು ಮಣಿ ಏನೋ ಮಾಡ್ತಾರೆ, ಅವರು ಫಾರೆಸ್ಟಿಂದ ತಂದು ಆ ಮಣಿ ಮಾರಕ್ಕೆ ಹೋಗ್ತಾರೆ, ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ, ಅದ್ರ ಜೊತೆಗೆ ಆಯಿಲ್ ತೊಗೊಂಡೋಗಿ ಅಲ್ಲಿ ಮಸಾಜು ಅದೆಲ್ಲ ಮಾಡಿ ಅಲ್ಲೇ ಒಂದು 3-4 ತಿಂಗಳು ಕೆಲಸ ಮಾಡ್ತಾರೆ. ಅಲ್ಲಿ ವೀಸಾ ಎಕ್ಸ್ಪೈರ್ ಆದರೂ ಅಲ್ಲೇ ಇರ್ತಾರೆ, ವಾಪಸ್ ಬರುವಾಗ ಇಮಿಗ್ರೇಷನಲ್ಲಿ ಇಟ್ಕೊಂಡು ಅವ್ರನ್ನ ವಾಪಸ್ ಹೋಗೋಕೆ ಬಿಡಲ್ಲ, ಅಲ್ಲಿ ಸಿಕ್ಕಾಕ್ಕೊಂಡು ಫೋನ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಇರೋದ್ರಿಂದ ಅವರೆಲ್ಲ ಅವರಂತಲೇ ಅಲ್ಲ, ಯಾವುದೇ ಒಂದು ಹೊರದೇಶಕ್ಕೆ ಹೋಗುವಾಗ ಇಲ್ಲಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಈ ಒಂದು ಮಾಹಿತಿಯನ್ನು ಅನಿವಾಸಿ ಭಾರತೀಯ ಸಮಿತಿಯಿಂದ ತಿಳ್ಕೊಂಡು ಹೋದರೆ ಒಳ್ಳೆಯದು ಅಂತ ಒಂದು, ಮತ್ತು ನಮ್ಮ ಒಂದು ಸಮಿತಿಯಲ್ಲಿ ಅವರು ರಿಜಿಸ್ಟರ್ ಮಾಡಿ ಹೋದರೆ ನಮಗೂ ಕೂಡ ಯಾವ್ಯಾವ ದೇಶಕ್ಕೆ ಯಾವ್ಯಾವ ಜಿಲ್ಲೆಯವರು ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ನಮಗೂ ಕೂಡ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗುತ್ತೆ. ಮತ್ತು ನಮ್ಮ ಒಂದು ಸಮಿತಿಯಲ್ಲಿ ಮೊದಲು ಏನು ನಾವು ನೀತಿಯನ್ನು ಮಾಡಿದ್ವಿ ಅದನ್ನು ಈಗ ಮತ್ತೆ ನಾನು ಆ್ಯಕ್ಟಿವೇಟ್ ಮಾಡಿ ಹೊಸದೊಂದು ಅನಿವಾಸಿ ಭಾರತೀಯರಿಗಾಗಿ ಅನಿವಾಸಿ ಕನ್ನಡಿಗರಿಗಾಗಿ ಒಂದು ಹೊಸ ಸಚಿವಾಲಯನೂ ಕೂಡ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು ಸದ್ಯದಲ್ಲೇ ಹೊಸ ಸಚಿವಾಲಯನೇ ಆಗುತ್ತೆ, ಹೊಸ ಇಲಾಖೆನೇ ಆಗುತ್ತೆ. ಆವಾಗ ನಾನು ಉಪಾಧ್ಯಕ್ಷೆ ಆಗಿರಲಿ ಇಲ್ಲದೇ ಇರಲಿ, ಅಟ್ಲೀಸ್ಟ್ ಅನಿವಾಸಿ ಕನ್ನಡಿಗರಿಗೆ ಸಮಸ್ಯೆ ಅಂತ ಬಂದಾಗ ಒಂದು ಇಲಾಖೆನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗೊಂದು ಅಟ್ಲೀಸ್ಟು ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ಸಚಿವಾಲಯ ಮಾಡ್ತಾ ಇದ್ದೀವಿ. ಮತ್ತು ನಾವು ಹಿಂದೆ ಏನು ಪಾಲಿಸಿ ಮಾಡಿದ್ದೀವಿ ಅದನ್ನು ಈಗ ಆ್ಯಕ್ಟಿವೇಟ್ ಮಾಡಿ ಅದರ ಪ್ರಕಾರ ನಾವು ನಮ್ಮ ಊರು ನಮ್ಮ ನಾಡು ಅಂದರೆ ಹೊರದೇಶದಲ್ಲಿ ಈಗ ಶಿವಮೊಗ್ಗ ಜಿಲ್ಲೆ ಸಾಗರದವರು ಯಾವುದೋ ಒಂದು ದೇಶದಲ್ಲಿ ಇರ್ಬೋದು, ಸಾಗರದಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ವರ್ಕ್ ಅಂದರೆ ಒಂದು ಹಳ್ಳಿನ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಸ್ಕೂಲು ಅಥವಾ ಒಂದು ಹಾಸ್ಪಿಟಲ್ ಕಟ್ಟೋದು, ಆ ಥರ ಹೊರದೇಶದಲ್ಲಿ ಹೋಗಿ ನೆಲೆಸಿ ಅಲ್ಲಿ ಸೆಟ್ಲಾಗಿರೋರು ಅವರು ಒಂದು ಊರಿಗೆ ಏನು ಮಾಡಬೇಕಂತಿರೋರಿಗೆ ನಾವು ನಮ್ಮ ಸಮಿತಿ ಮೂಲಕ ಅವರಿಗೆ ಈ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಅದು ಅಲ್ಲದೇ ನಾವು ಹೊರದೇಶದಲ್ಲಿರುವ ಕನ್ನಡಿಗರಿಗೆ ಎನ್ ಆರ್ ಕೆ ಕಾರ್ಡ್ ಅಂತ ಒಂದು ಐಡೆಂಟಿಟಿ ಕಾರ್ಡನ್ನು ಕೂಡ ಕೊಡ್ತಾ ಇದ್ದೀವಿ. ಮತ್ತು ನಾವು ಈಗ ಹೊಸದಾಗಿ ಪ್ರವಾಸಿ ದಿವಸ ಅಂದರೆ ಭಾರತ ದೇಶದಲ್ಲಿ ವರ್ಷಕ್ಕೊಮ್ಮೆ ಒಂದು ಪ್ರವಾಸಿ ದಿವಸ ಅಂತ ಮಾಡ್ತಾರೆ. ಹೊರದೇಶದಲ್ಲಿರೋ ಎಲ್ಲ ಭಾರತೀಯರು ಒಂದು ವೇದಿಕೆಯಲ್ಲಿ ಬಂದು ಸೇರುವುದಕ್ಕೆ ಮತ್ತು ಅವರ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಮಹಾತ್ಮ ಗಾಂಧಿಯವರು ಜನವರಿ 7, 8, 9 ಸೌತ್ ಆಫ್ರಿಕಾದಿಂದ ಇಂಡಿಯಾಕ್ಕೆ ಹಿಂತಿರುಗಿದ ದಿನ ಅದನ್ನು ಭಾರತೀಯ ಪ್ರವಾಸಿ ದಿವಸ ಅಂತ ಸುಮಾರು 18 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಭಾರತ ಸರ್ಕಾರ. ಈಗ 2 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕರ್ನಾಟಕ ಪ್ರವಾಸಿ ದಿವಸ ಅಂದರೆ ಜನವರಿ ಇರ್ಬೋದು ಫೆಬ್ರವರಿ ಇರ್ಬೋದು ನಾವು ಒಂದು ಡೇಟ್ ಚೂಸ್ ಮಾಡಿ ಆ ಟೈಮಲ್ಲಿ ಪ್ರಪಂಚದಲ್ಲಿರೋ ಎಲ್ಲ ಕನ್ನಡಿಗರನ್ನು ಒಂದು ವೇದಿಕೆಯಲ್ಲಿ ತರುವ ನಿಟ್ಟಿನಲ್ಲಿ ನಾವು ಈ ಒಂದು ಪ್ರವಾಸಿ ದಿವಸ ಮಾಡಬೇಕಂತ ಇದ್ದೀವಿ. ಇದೆಲ್ಲ ನಮ್ಮ ಹೊಸ ಸಚಿವಾಲಯ ಪ್ರವಾಸಿ ದಿವಸ ಇದೆಲ್ಲ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಹಾಕ್ಕೊಂಡಿದ್ವಿ. ಅದನ್ನೆಲ್ಲ ನಾವು ಈಗ ಕಾರ್ಯಗತ ಮಾಡ್ತಾ ಇದ್ದೀವಿ. ಇದನ್ನು ಇಲ್ಲಿ ಜಿಲ್ಲೆಗೆ ಬಂದಿದ್ದರಿಂದ ಇಲ್ಲಿಯ ನಿಮ್ಮ ಪತ್ರಕರ್ತರ ಮೂಲಕ ಇಲ್ಲಿರುವ ಒಂದು ಅನಿವಾಸಿ ಕನ್ನಡಿಗರು ಕೂಡ ಇದೆಲ್ಲ ಇನ್ಫಾರ್ಮೇಷನ್ ಹೋಗಲಿ ಅನ್ನೋ ದೃಷ್ಟಿಯಿಂದ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೆ.